Students, standard costing of performance management 2019 question paper 114 marks question tumba simple agide but clean aga artha maadkobeku nodi standard costing andre very simple standard andre navu ankondidivi ist manufacture maadbeku antari actual agi est maadidivi okay na ankondirodu istu anta ankondidivi actual agi est production agide ಅದರ ಡಿಫರೆನ್ಸ್ ಅನ್ನ ನಾವು ಏನಂತ ಹೇಳ್ತೀವಿ ವೇರಿಯನ್ಸ್ ಅಂತ ಹೇಳ್ತೀವಿ ಸೊ ಆ ವೇರಿಯನ್ಸ್ ನ ಆ ಡಿಫರೆನ್ಸ್ ನ ಅನಲೈಸ್ ಮಾಡೋದನ್ನೇ ವೇರಿಯನ್ಸ್ ಅನಾಲಿಸಿಸ್ ಅಥವಾ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂತ ಹೇಳ್ತೀವಿ ಯಾಕೆ ಅನ್ಕೊಂಡಿರೋದಕ್ಕಿಂತಲೂ ಜಾಸ್ತಿ ಆಗಿದೆ ಯಾಕೆ ಅನ್ಕೊಂಡಿರೋದಕ್ಕಿಂತಲೂ ಕಡಿಮೆ ಆಗಿದೆ ಅನ್ಕೊಂಡಿರೋದಕ್ಕಿಂತಲೂ ಜಾಸ್ತಿ ಆದ್ರೆ ನಮಗೆ ಅಡ್ವರ್ಸ್ ಅಂತ ಹೇಳಿದ್ರೆ ಆಪೋಸಿಟ್ ಆಗಿದೆ ಅಂತ ಅರ್ಥ ನೆಗೆಟಿವ್ ಆಗಿದೆ ಅಂತ ಅರ್ಥ ಅನ್ಕೊಂಡಿರೋದಕ್ಕಿಂತಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಪಾಸಿಟಿವ್ ಆಗಿದೆ ಫೇವರಬಲ್ ಆಗಿದೆ ನಮಗೆ ಅಂತ ಅರ್ಥ ಆಗುತ್ತೆ ಹೌದಾ ಸೋ ಈಗ ಈ ಕ್ವೆಶ್ಚನ್ ಓದ್ಬಿಡ್ತೀನಿ ಕ್ವಿಕ್ ಆಗಿ ಓಕೆನಾ ದಿ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಎ ಸರ್ಟನ್ ಇನ್ ಕೆಮಿಕಲ್ ಮಿಕ್ಸ್ಚರ್ ಈಸ್ 40% ಮೆಟೀರಿಯಲ್ಸ್ ಎ ಅಟ್ 40% ಪರ್ ಟನ್ 60% ಆಫ್ ಮೆಟೀರಿಯಲ್ಸ್ ಬಿ ಅಟ್ 30 ರುಪೀಸ್ ಪರ್ ಟನ್ ಎ ಸ್ಟ್ಯಾಂಡರ್ಡ್ ಲಾಸ್ ಆಫ್ 10% ಈಸ್ ಎಕ್ಸ್ಪೆಕ್ಟೆಡ್ ಇನ್ ಪ್ರೊಡಕ್ಷನ್ Actual cost of materials used as follows: 90 tons of material A at a cost of 42 rupees per ton, 160 tons of material B at a cost of 23 rupees per ton. Actual output is 230 tons. Calculate all material variances. ನೋಡಿ ನಮಗೆ ಆಲ್ ಮೆಟೀರಿಯಲ್ ವೇರಿಯನ್ಸಸ್ ಅಂದ್ರೆ ಇರೋದೇ 5 ಮೆಟೀರಿಯಲ್ ವೇರಿಯನ್ಸಸ್ ಒಂದು ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಇನ್ನ ಮೆಟೀರಿಯಲ್ ಮಿಕ್ಸ್ ಅಂಡ್ ಮೆಟೀರಿಯಲ್ ಯೀಲ್ಡ್ ವೇರಿಯನ್ಸ್ ಎಲ್ಲದಕ್ಕೂ ನಾನು ಫಾರ್ಮುಲಾ ಬರೆದುಬಿಟ್ಟಿದ್ದೀನಿ ನೀವೇನು ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಈ ಮೆಟೀರಿಯಲ್ಸ್ ಕಾಸ್ಟ್ ಯಾವ್ಯಾವ್ದು ಹೆಂಗೆ ಮಾಡಬೇಕು ಅನ್ನೋದಕ್ಕೆ ಮುಂಚೆ ನಾವು ಒಂದು ಟೇಬಲ್ ಅನ್ನ ಹಾಕೊಳ್ಬೇಕು ಯಾಕೆ ಅಂದ್ರೆ ಅವನು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು ಮೆಟೀರಿಯಲ್ ಅಂತ ಹೇಳಿಲ್ಲ ಅವನು 40% ಆಫ್ ಎ 60% ಆಫ್ ಬಿ ಅಂತ ಹೇಳಿದ್ದಾನೆ ಆದ್ರೆ ನಮಗೆ ಆಕ್ಚುವಲ್ ಅಲ್ಲಿ ಓಕೆನಾ ಮೆಟೀರಿಯಲ್ ಎ 90 ಟನ್ ಬೇಕಂತೆ ಬಿ 160 ಟನ್ಸ್ ಬೇಕಂತೆ ಅಲ್ಲಿಗೆ ಆಕ್ಚುವಲ್ ಆಗಿ ನಾವು ಎಷ್ಟು ಇನ್ಪುಟ್ ಹಾಕಿದೀವಿ ಅಂದ್ರೆ 250 ಟನ್ಸ್ ಅಷ್ಟು ಇನ್ಪುಟ್ ಹಾಕಿದೀವಿ ಈ ಆಕ್ಚುವಲ್ ಹಾಕಿರ್ತಕ್ಕಂತ ಇನ್ಪುಟ್ 250 ಏನಿದೆ ಇದರಲ್ಲಿ 40% ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಗುತ್ತೆ 60% 150 ಟನ್ಸ್ ಏನಾಗುತ್ತೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಬಿ ಮೆಟೀರಿಯಲ್ ಆಗುತ್ತೆ ಓಕೆನಾ ಅಲ್ಲಿಗೆ ಅವನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು 250 ಆಕ್ಚುಯಲ್ ಟೋಟಲ್ ಬಂದಿದೆ ಈ 250 ನಲ್ಲಿ 40% 60% ಹಾಕೊಂಡಿದ್ದಾನೆ ಸ್ಟ್ಯಾಂಡರ್ಡ್ ಪ್ರೈಸ್ ಆಕ್ಚುಯಲ್ ಪ್ರೈಸ್ ಅವನೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ ನಾವೇನ್ ಮಾಡಿದೀವಿ ಅಂದ್ರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ 4000 150 ಇಂಟು 30 4500 ಮಾಡ್ಕೊಂಡಿದ್ದೀವಿ ಎಲ್ಲ ಕನ್ವರ್ಷನ್ ಮಾಡ್ಕೊಂಡಿದ್ದೀವಿ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀವಿ ಅವನು ಕ್ವಶನ್ ಅಲ್ಲಿ ಏನ್ ಹೇಳ್ತಿದ್ದಾನೆ ಅಂದ್ರೆ 250 ಟನ್ಸ್ ಇನ್ಪುಟ್ ಹಾಕಿದ್ರೆ ಓಕೆನಾ ಈ 250 ಟನ್ ಅಲ್ಲಿ ಸ್ಟ್ಯಾಂಡರ್ಡ್ ಲಾಸ್ 10% ಆಗ್ತದೆ ಅಲ್ಲಿಗೆ 250 ಟನ್ ಅಲ್ಲಿ 10% ಲಾಸ್ ಆಗುತ್ತೆ ಅಂದ್ರೆ 28 ಟನ್ ಲಾಸ್ ಆದ್ರೆ ನಮ್ಗೆ ಔಟ್ಪುಟ್ ಎಷ್ಟು ಬರುತ್ತೆ 225 ಟನ್ ಬರುತ್ತೆ ಆಕ್ಚುವಲ್ ಅಲ್ಲಿ ಟೋಟಲ್ ಇನ್ಪುಟ್ 250 ಹಾಕಿದೀವಿ ಕ್ವಶನ್ ಅಲ್ಲಿ ಆಕ್ಚುವಲ್ ಔಟ್ಪುಟ್ 230 ಯೂನಿಟ್ ಅಂತ ಹೇಳ್ತಾರೆ ಹಾಕಿರೋದು 250 ಬಂದಿರೋದು 230 ಇನ್ನು 20 ಟನ್ ಏನಾಗಿದೆ ಲಾಸ್ ಆಗಿದೆ ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕಂಡಿದ್ದೀವಿ ಓಕೆನಾ ಈಗ ನಮ್ಗೆ ನಾರ್ಮಲ್ ಆಗಿ ಲಾಸ್ ಆಗಿರ್ತಕ್ಕಂಥದ್ದು ಯಾವುದೇ ದುಡ್ಡು ಬಂದಿಲ್ಲ ನಮ್ಮ ಹತ್ರ ಅದಕ್ಕೆ ಮೈನಸ್ ಮಾಡ್ಕೊಂಡಿದ್ದೀವಿ ಕ್ಲಿಯರಾ ಅರ್ಥ ಆಯ್ತು ಈಗ ಏನ್ ಮಾಡಬೇಕು ಒಂದೊಂದೇ ಕ್ಯಾಲ್ಕುಲೇಟ್ ಮಾಡಬೇಕು ಬಟ್ ಫಸ್ಟ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಹೆಂಗ್ ಮಾಡೋದು ನೋಡಿ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಮಾಡಬೇಕಾದ್ರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುವಲ್ ಕ್ವಾಂಟಿಟಿ ಇಂಟು ಆಕ್ಚುವಲ್ ಪ್ರೈಸ್ ಈಗ ನಮ್ಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 100 ಸ್ಟ್ಯಾಂಡರ್ಡ್ ಪ್ರೈಸ್ 40 ಅಲ್ಲಿಗೆ ಟೋಟಲ್ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಏದು ಎಷ್ಟು ಬರ್ತಾ ಇದೆ 4000 ಬರ್ತಾ ಇದೆ ಕರೆಕ್ಟಾ ನಾನು ಒಂದೇ ಸರಿ ಹಾಕೊಂಡ್ಬಿಡ್ತಾ ಇದ್ದೀನಿ ನಾವು ಇಲ್ಲಿ 100 × 40 ಹಾಕಿ 4000 ಬರೋ ಬದಲು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಹಾಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಯಿತು ಆಕ್ಚುಯಲ್ ಕ್ವಾಂಟಿಟಿ 90 × ಆಕ್ಚುಯಲ್ ಪ್ರೈಸ್ 4200 3780 ಆಗ್ತಾ ಇದೆ ಅಲ್ಲಿಗೆ 220 ಈಗ ನಿಮ್ಗೆ ಹೇಳ್ಕೊಡ್ತೀನಿ ಒಂದು ಪಾಯಿಂಟ್ ನಾವು ಅನ್ಕೊಂಡಿದ್ದು ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಕಾಸ್ಟ್ 4000 ಆಗುತ್ತೆ ಅಂತ ಅನ್ಕೊಂಡಿದ್ವಿ ಆದ್ರೆ ಎಷ್ಟಾಗಿದೆ 3780 ಆಗಿದೆ
ಅಲ್ಲಿಗೆ ನಾವು ಅನ್ಕೊಂಡಿರೋದಕ್ಕಿಂತಲೂ ಕಡಿಮೆ ಆಗಿರೋದ್ರಿಂದ ನಮಗೆ ಇದನ್ನ ಫೇವರಬಲ್ ಅಂತ ಕರೀತೀವಿ. ಓಕೆನಾ? ಮೆಟೀರಿಯಲ್ ಬಿ ನೋಡೋಣ. ಮೆಟೀರಿಯಲ್ ಬಿ ನಲ್ಲಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ 4,500 ಬರ್ತಾ ಇದೆ. ಮೈನಸ್ ಆಕ್ಚುಯಲ್ ಕ್ವಾಂಟಿಟಿ ಇಂಟು ಆಕ್ಚುಯಲ್ ಪ್ರೈಸ್ ಮಾಡಿದ್ರೆ 6,880 ಬರ್ತಾ ಇದೆ. ಓಕೆನಾ? ಅಲ್ಲಿಗೆ 2,380 ಏನಾಗಿದೆ, ಅಡ್ವರ್ಸ್ ಆಗಿದೆ. ಯಾಕೆ? ಅನ್ಕೊಂಡಿರೋದು 4,000 ಮೆಟೀರಿಯಲ್ ಕಾಸ್ಟ್ ಆಗುತ್ತೆ ಅಂತ, ಆಗಿರೋದು 6,880 ಜಾಸ್ತಿ ಆಗಿದೆ. ಅದಕ್ಕೆ ನಮಗೆ ಆಪೋಸಿಟ್ ಅಲ್ಲಿ ಅಡ್ವರ್ಸ್ ಆಗಿದೆ. ಹಾಗಾದ್ರೆ ಅಡ್ವರ್ಸ್ ಜಾಸ್ತಿ ಇದೆ, ಎಷ್ಟು ಬರುತ್ತೆ? ಹಾಗಾದ್ರೆ 2,160 ಅಡ್ವರ್ಸ್ ಆಗಿ ಪರಿಣಾಮ ಬೀರಿದೆ. ಓಕೆನಾ? ಯಾಕಾಗಿದೆ, ಏನಾಗಿದೆ ಅಂತ ಅನಲೈಸ್ ಮಾಡೋದೇ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ನ ಕೆಲಸ. ಈಗ ಮೆಟೀರಿಯಲ್ ಪ್ರೈಸ್ ಗೆ ಏನಲ್ಲಿ ಎಷ್ಟು ಬರ್ತಾ ಇದೆ ಅಂತ ನೋಡೋಣ. ಸ್ಟ್ಯಾಂಡರ್ಡ್ ಪ್ರೈಸ್ ಬಂದು 40, ಆಕ್ಚುಯಲ್ ಪ್ರೈಸ್ ಬಂದು 42, ಆಕ್ಚುಯಲ್ ಕ್ವಾಂಟಿಟಿ ಬಂದು 90, ಅಲ್ಲಿಗೆ 180, ಅನ್ಕೊಂಡಿರೋದು ಒಂದ್ ಯೂನಿಟ್ 40 ರೂಪಾಯಿ ಆಗುತ್ತೆ ಅಂತ ಹೇಳಿ, ಆಗಿರೋದು 42 ರೂಪಾಯಿ ಜಾಸ್ತಿ ಆಗಿದೆ. ಅದಕ್ಕೆ ಅಡ್ವರ್ಸ್ ಅಂತ ಕರೀತೀವಿ. ಹಾಗೆ ಬೀದು ನೋಡೋಣ. ಬೀದು ಸ್ಟ್ಯಾಂಡರ್ಡ್ ಪ್ರೈಸ್ ಬಂದು 30 ರುಪೀಸ್, ಆಕ್ಚುಯಲ್ ಪ್ರೈಸ್ ಬಂದು 43 ರುಪೀಸ್, ಕ್ವಾಂಟಿಟಿ ಬಂದು 160 ಟನ್ಸ್. 2,080 ರುಪೀಸ್ ಅಷ್ಟು ಏನಾಗಿದೆ, ಅಡ್ವರ್ಸ್ ಆಗಿದೆ. ಅನ್ಕೊಂಡಿರೋದು 30 ರೂಪಾಯಿ, ಆಗಿರೋದು 43 ರೂಪಾಯಿ. ಅಲ್ಲಿಗೆ ಎರಡು ಅಡ್ವರ್ಸ್ ಆಗಿರೋದ್ರಿಂದ 2,260 ಏನಾಗಿದೆ, ಅಡ್ವರ್ಸ್ ಆಗಿದೆ. ಈಗ ಮೆಟೀರಿಯಲ್ ಯೂಸೇಜ್ ಏನು, ಎಷ್ಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅನ್ಕೊಂಡಿದ್ವಿ, 100 ಕೆಜಿ ಆಗುತ್ತೆ ಅಥವಾ 100 ಟನ್ ಆಗುತ್ತೆ. ಆಗಿರೋದಷ್ಟು 90 ಟನ್ ಆಗಿದೆ. ಹೌದಾ? ಸ್ಟ್ಯಾಂಡರ್ಡ್ ಪ್ರೈಸ್ ಇದೆ 40 ರೂಪಾಯಿ ಇದೆ, ಅಲ್ಲಿಗೆ 400 ರೂಪಾಯಿ ಫೇವರಬಲ್ ಆಗಿದೆ. ಯಾಕೆ ಅಂದ್ರೆ ಅನ್ಕೊಂಡಿದ್ದು 100 ರೂಪಾಯಿ, ಆಗಿರೋದು 90 ರೂಪಾಯಿ, 10 ರೂಪಾಯಿ ನಮ್ಗೆ ಸೇವ್ ಆಗಿದೆ. ಇಂಟು 40 ಟನ್ ಅಂತ ಹೇಳಿದ್ರೆ 40 ರೂಪಾಯಿ ಪ್ರಕಾರ ಅಂದ್ರೆ 400 ರೂಪಾಯಿ ನಮ್ಗೆ ಸೇವ್ ಆಗಿದೆ. ಬೀದು ಇಲ್ಲಿ 150 ಟನ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ, ಆಗಿರೋದೆಷ್ಟು 160 ಟನ್ ಜಾಸ್ತಿ ಆಗಿದೆ. ಇಂಟು 30, ಅಲ್ಲಿಗೆ 300 ರೂಪಾಯಿಯಷ್ಟು ಏನಾಗಿದೆ, ಅಡ್ವರ್ಸ್ ಆಗಿದೆ. ಯಾಕೆಂದ್ರೆ ಅನ್ಕೊಂಡಿದ್ 150, ಆಗಿರೋದು 160. ಕರೆಕ್ಟಾ? ಹಾಗಾದ್ರೆ ಫೇವರಬಲ್ ಎಷ್ಟು ಬರ್ತಾ ಇದೆ, ಜಾಸ್ತಿ ಇದೆ. ಅಲ್ಲಿಗೆ 100 ಫೇವರಬಲ್ ಅಂತ ಹೇಳುದು. ಅಲ್ಲಿಗೆ ಈ ಮೂರು ವೇರಿಯನ್ಸಸ್ ತುಂಬಾ ಈಸಿ ಆಗಿ ಮಾಡಿದ್ವಿ. ಈಗ ನಿಮ್ಗೆ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಬೇಕಾದ್ರೆ ಒಂದ್ ಸ್ವಲ್ಪ ಗಮನ ಇಟ್ಟು ನೋಡ್ಬೇಕು. ಇಲ್ಲಿ ಸ್ಟ್ಯಾಂಡರ್ಡ್ ಔಟ್ಪುಟ್ ಎಷ್ಟು ಬರ್ತಾ ಇದೆ, 225, ಆಕ್ಚುಯಲ್ ಎಷ್ಟು ಬರ್ತಾ ಇದೆ, 230. ಕಂಪೇರ್ ಮಾಡಕ್ ಆಗುತ್ತಾ? ಕಂಪೇರ್ ಮಾಡಕ್ ಆಗಲ್ಲ, ಎರಡನ್ನು ಹೋಲ್ಸೋದಕ್ ಆಗಲ್ಲ. ಇವನು 225, 230, 225, 225 ಎರಡು ಒಂದೇ ಇದ್ರೆ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ. ಆದ್ರೆ ಬೇರೆ ಬೇರೆ ಆಗಿರೋದ್ರಿಂದ ಮೆಟೀರಿಯಲ್ ಎಗೆ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟಿದ್ಯಪ್ಪ, ಎದು 100 ಟನ್ಸ್ ಇದೆ. ಔಟ್ಪುಟ್ ಎಷ್ಟಪ್ಪ ಇದೆ, 225 ಇದೆ. ಅಂದ್ರೆ 100 ಟನ್ ಇನ್ನೂರ 25 ಆದ್ರೆ ನಮ್ಗೆ ಆಕ್ಚುಯಲ್ ಆಗಿ ಔಟ್ಪುಟ್ ಬಂದಿರೋದೆಷ್ಟು, 230. ಇದಕ್ಕೆ ಎಷ್ಟು ಆಗುತ್ತೆ, 97.87. ಆಕ್ಚುಯಲ್ ಕ್ವಾಂಟಿಟಿ ಎಷ್ಟಿದೆ, ಏನು 90 ಟನ್ ಇದೆ. ಅಂದ್ರೆ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಪ್ರಕಾರ 97.87 ಟನ್ ಆಗ್ಬೇಕು, ಆಗಿರೋದು ಬರೀ 90. ಸೊ ಅದಕ್ಕೆ ನಮ್ಗೆ ಫೇವರಬಲ್ ಆಗಿದೆ. ಎಷ್ಟಾಗಿದೆ, 315 ಫೇವರಬಲ್ ಆಗಿದೆ. ಅದೇ ತರ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡೋಣ. 150 ಟನ್ 225 ಔಟ್ಪುಟ್ ಆದ್ರೆ 230 ಔಟ್ಪುಟ್ ಗೆ ಎಷ್ಟಾಗುತ್ತೆ, 153.33 ಮೈನಸ್ 160 ಇಂಟು 30 ರುಪೀಸ್, 200 ರುಪೀಸ್ ಆಗ್ತಾ ಇದೆ. ಇದು ನೋಡಿ 153.33 ಟನ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಆಗಿರೋದು 160 ಟನ್ ಜಾಸ್ತಿ ಆಗಿದೆ. ಅದಕ್ಕೆ ನಮ್ಗೆ ಅಡ್ವರ್ಸ್ ಆಗಿ ಪರಿಣಾಮ ಬೀರ್ತಾ ಇದೆ. ಅಲ್ಲಿಗೆ ಒಟ್ಟು ಅಡ್ವರ್ಸ್ ಫೇವರಬಲ್ ಆಗ್ತಾ ಇದೆ. ಯಾಕೆಂದ್ರೆ ಫೇವರಬಲ್ ಜಾಸ್ತಿ ಇದೆ, ಅಡ್ವರ್ಸ್ ಕಡಿಮೆ ಇದೆ. ಕರೆಕ್ಟಾ? ಈಗ ಈಲ್ಡ್ ವೇರಿಯನ್ಸ್. ಈಲ್ಡ್ ಅಲ್ಲಿ ನೋಡಿ, ಮೆಟೀರಿಯಲ್ ಈಲ್ಡ್ ಅಲ್ಲಿ ಸ್ಟ್ಯಾಂಡರ್ಡ್ ಪ್ರೈಸ್ 40 ರೂಪಾಯಿ ಇದೆ, ಬೀದು 30 ರೂಪಾಯಿ ಇದೆ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟಪ್ಪ ಇದೆ, 100 ಇದೆ. ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು ಬಂದಿದೆ,
97.87 ಹಾಗಾದ್ರೆ ನಾವು ಅನ್ಕೊಂಡಿದ್ದು 100 ಆಗಿರೋದು 97.87 ಕಡಿಮೆ ಆಗಿದೆ ಎಷ್ಟಾಗಿದೆ 85 ಫೇವರಬಲ್ ಆಗಿದೆ ಅದೇ ತರ ಇಲ್ಲಿ 150 ಆಗುತ್ತೆ ಅಂತ ಅನ್ಕೊಂಡಿದ್ವಿ ಆಗಿರೋದು ಎಷ್ಟು 153.33 ಟನ್ ಅಲ್ಲಿಗೆ 100 ಅಡ್ವರ್ಸ್ ಬರ್ತಾ ಇದೆ ಈಗ ಅಡ್ವರ್ಸ್ ಜಾಸ್ತಿ ಇದೆ ಫೇವರಬಲ್ ಜಾಸ್ತಿ ಇದೆಯಾ ಅಡ್ವರ್ಸ್ ಜಾಸ್ತಿ ಇದೆ ಅದಕ್ಕೆ ಅಡ್ವರ್ಸ್ 15 ಅಂತ ಹೇಳ್ತೀವಿ ಓಕೆನಾ ಈಗ ಎಲ್ಲರಿಗೂ ಅನುಮಾನ ಏನು ಗೊತ್ತಾ ನಾವು ಮಾಡಿರೋದು ಸರಿ ಇದೆಯಾ ತಪ್ಪಿದೆಯಾ ಕರೆಕ್ಟಾ ನಾವು ಮಾಡಿರೋದು ಸರಿ ಇದೆಯಾ ತಪ್ಪಿದೆಯಾ ಅಂತ ಮಾಡಬೇಕಾದ್ರೆ ಫಸ್ಟ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಇಸ್ ಈಕ್ವಲ್ಸ್ ಟು ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಪ್ಲಸ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಇವೆರಡು ಸರಿಯಾಗಿದೆಯಾ ನೋಡೋಣ ನೋಡಿ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಬಂದು 2260 ಅಡ್ವರ್ಸ್ ಆಗಿದೆ ಪ್ಲಸ್ ಕರೆಕ್ಟಾ 100 ಏನಾಗಿದೆ ಫೇವರಬಲ್ ಆಗಿದೆ ಈಗ 2260 ನಲ್ಲಿ 100 ಫೇವರಬಲ್ ಹೋದ್ರೆ ಇನ್ನ 2160 ಏನಾಗ್ತಾ ಇದೆ ಅಡ್ವರ್ಸ್ ಆಗ್ತಾ ಇದೆ ನೋಡಿ ಈ ನಂಬರ್ ಒಂದೇ ಇದೆಯಾ ಎಸ್ ಸರ್ ಹಾಗಾದ್ರೆ ನಾವು ಮಾಡಿರೋದು ಸರಿಯಾಗಿದೆ ಓಕೆನಾ ಇನ್ನೊಂದು ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಇಸ್ ಈಕ್ವಲ್ಸ್ ಟು ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಪ್ಲಸ್ ಮೆಟೀರಿಯಲ್ ಯೀಲ್ಡ್ ವೇರಿಯನ್ಸ್ ಇವೆರಡನ್ನು ಕಂಪೇರ್ ಮಾಡಿ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಬಂದು 115 ಫೇವರಬಲ್ ಆಗಿದೆ ಹಾಗೆ ಹೌದಾ 15 ಅಡ್ವರ್ಸ್ ಆಗಿದೆ ಕರೆಕ್ಟ್ ಈಗ ನೀವೇ ಯೋಚನೆ ಮಾಡಿ 150 ಫೇವರಬಲ್ ಅಲ್ಲಿ 15 ಅಡ್ವರ್ಸ್ ಹೋದ್ರೆ ಇನ್ನ 100 ಫೇವರಬಲ್ ಆಗುತ್ತೆ ಕರೆಕ್ಟ್ ಈ 100 ಫೇವರಬಲ್ ಇದು ಮತ್ತೆ ಯೂಸೇಜ್ 100 ಫೇವರಬಲ್ ಇವೆರಡು ಟ್ಯಾಲಿ ಆಗ್ತಾ ಇದೆಯಾ ಆಗ್ತಾ ಇದೆ ಹಾಗಾದ್ರೆ ನಾವು ಮಾಡಿರೋದು 100% ಪರ್ಫೆಕ್ಟ್ ಆಗಿದೆ ಓಕೆನಾ ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡಿ ಒಂದ್ 4-5 ಸಾರಿ ಕಲ್ತ್ಕೊಳ್ಬೇಕು ಓಕೆನಾ ಅವಾಗ ಪರ್ಫೆಕ್ಟ್ ಆಗಿ ಬರುತ್ತೆ ಥ್ಯಾಂಕ್ ಯು